ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ಮಗುವಿಗೆ ಉಚಿತವಾಗಿ ಆಕ್ಸಿಜನ್ ಸಿಲಿಂಡರ್ ವಿತರಣೆ ಮಾಡಿ ಬೆಟ್ಟದ ತುಂಗ ಗ್ರಾಮ ಪಂಚಾಯಿತಿ ಮಾನವೀಯತೆ ಮೆರೆದಿದೆ. ಪಿರಿಯಾಪಟ್ಟಣ ತಾಲೂಕಿನ ಮೇಗಳಗೊಪ್ಪಲು ಗ್ರಾಮದ ರೈತ ಪ್ರಸನ್ನ ಹಾಗೂ ದಾಕ್ಷಾಯಿಣಿ ದಂಪತಿಗಳ ಪುತ್ರಿ ಯಶಸ್ವಿನಿ ಕಳೆದ 3 ವರ್ಷಗಳಿಂದ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದು ಆಕ್ಸಿಜನ್ ಸಿಲಿಂಡರ್ಗಾಗಿ ಶಾಸಕ ಕೆ ಮಹದೇವ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಶಾಸಕ ಕೆ ಮಹದೇವ್ ಅವರ ಸೂಚನೆಯ ಮೇರೆಗೆ ಬೆಟ್ಟದ ತುಂಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗನಹಳ್ಳಿ ದೇವರಾಜ್ ಪಂಚಾಯಿತಿ ವತಿಯಿಂದ ಮಗುವಿಗೆ ಉಚಿತವಾಗಿ ಆಕ್ಸಿಜನ್ ಸಿಲಿಂಡರ್ ವಿತರಿಸಿದರು. ಇನ್ನು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುನಿತಾ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹದೇವ್, ಕಾರ್ಯದರ್ಶಿ ನಟೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೀತಿ ಅರಸ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪಂಚಾಯಿತಿಯಿಂದ ಈ ಆಕ್ಸಿಜನ್ ಸಿಲಿಂಡರ್ ವಿತರಣೆ ಮಾಡ್ತಾ ಇದ್ದೀನಿ. ದ್ರಾಕ್ಷಿಣಿ ಮತ್ತು ಪ್ರಸನ್ನ ಮಗುಗೆ ಆಕ್ಸಿಜನ್ ಸಮಸ್ಯೆ ಇತ್ತು ಅಂದ್ಬಿಟ್ಟು ನಮ್ಮ ಶಾಸಕರು ವತಿಯಿಂದ ಅವ್ರಿಗೇನೋ ಕೇಳ್ಕೊಂಡಿದ್ರಂತೆ. ಹಾಗಾಗಿ ನಮಗೆ ಹೇಳಿದ್ರು, ನಮ್ಮ ಪಿ ಡಿ ಓ ಸಾಹೇಬರು ನಾವೆಲ್ಲ ಮಾತಾಡಿ ನಮ್ಮ ಪಂಚಾಯತಿಯಿಂದ ಮಾತಾಡಿಕೊಂಡು ನಮ್ಮೆಲ್ಲ ಸದ್ಯದ ಸಹಕಾರದೊಂದಿಗೆ ಇದನ್ನು ಈ ಮಗುಗೆ ವಿತರಣೆ ಮಾಡ್ತಾ ಇದ್ದೀನಿ.